ದರ್ಶನ್ ತೂಗುದೀಪ್ ನಟನೆಯ ಕಾಟೇರ ಚಿತ್ರದ ಟೀಸರ್ ಗಣೇಶನ ಹಬ್ಬಕ್ಕೆ ರಿಲೀಸ್ ಆಗುತ್ತೆ ಎನ್ನಲಾಗ್ತಾ ಇದೆ. ಕಾಟೇರ ಚಿತ್ರದ ಟೀಸರ್ ಇದುವರೆಗಿನ ಎಲ್ಲಾ ದಾಖಲೆಗಳನ್ನ ಬ್ರೇಕ್ ಮಾಡುವ ನಿರೀಕ್ಷೆ ಇದೆ. ಈ ಹಿಂದೆ ತೆರೆ ಕಂಡಿದ್ದ ಕ್ರಾಂತಿ ಚಿತ್ರ ಪ್ರಚಾರದ ಕೊರತೆಯನ್ನ ಎದುರಿಸಿತ್ತು. ಆದರೂ ಕೂಡ ದರ್ಶನ್ ಅವರ ಜನಪ್ರಿಯತೆಯಿಂದ ಈ ಚಿತ್ರದ ಟ್ರೈಲರ್ 18 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಪಡೆದುಕೊಂಡಿತ್ತು. ಕ್ರಾಂತಿಗೆ ಮಾಧ್ಯಮಗಳ ಸಪೋರ್ಟ್ ಸಿಕ್ಕಿದ್ದರೆ ಈ ಸಿನಿಮಾ ಮತ್ತಷ್ಟು ಸೌಂಡ್ ಮಾಡ್ತಾ ಇತ್ತು. ಆದರೆ ಈಗ ದರ್ಶನ್ ಮತ್ತು ಮಾಧ್ಯಮಗಳ ನಡುವಿನ ಮನಸ್ತಾಪ ಅಂತ್ಯವಾಗಿದೆ. ಈಗಾಗಲೇ ದರ್ಶನ್ ಕುರಿತಾದ ಸುದ್ದಿಗಳು ಪ್ರಸಾರವಾಗ್ತಾ ಇವೆ. ಹಾಗಾಗಿ ಕಾಟೇರ ಸಿನಿಮಾಗೆ ಭರ್ಜರಿ ಪ್ರಚಾರವಂತೂ ಫಿಕ್ಸ್. ಇನ್ನು ಮುಂದೆ ದಾಸನ ದರ್ಬಾರ್ ಶುರುವಾಗಲಿದೆ. ಕಾಟೇರ ಸಿನಿಮಾ ಅನೌನ್ಸ್ ಆದಾಗಿನಿಂದ ಈ ಚಿತ್ರದ ಅಪ್ಡೇಟ್ಗಾಗಿ ದಾಸನ ಫ್ಯಾನ್ಸ್ ತುದಿಗಾಲಲ್ಲಿ ಕಾಯ್ತಾ ಇದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಡಿಕೆ ಇಡ್ತಾ ಇದ್ರು. ಈ ಚಿತ್ರದ ಪೋಸ್ಟರ್ಗಳನ್ನ ಬಿಟ್ಟರೆ ಹೆಚ್ಚು ಮಾಹಿತಿಯನ್ನ ಸಿನಿಮಾ ತಂಡ ರಿವೀಲ್ ಮಾಡಿರಲಿಲ್ಲ. ಇತ್ತೀಚೆಗೆ ಈ ಸಿನಿಮಾ ದಸರಾ ಹಬ್ಬಕ್ಕೆ ಬಿಡುಗಡೆಯಾಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ಅದು ಸಾಧ್ಯವಿಲ್ಲ, ಯಾಕಂದ್ರೆ ಕಾಟೇರ ಇಡೀ ದೇಶಕ್ಕೆ ಸಂಬಂಧಿಸಿದ ಕತೆ ಇರುವ ಸಿನಿಮಾ. 70ರ ದಶಕದಲ್ಲಿ ಉಳುವವಣೆ ಭೂಮಿಯ ಒಡೆಯ ಕಾಯ್ದೆ ಜಾರಿಯಾದಾಗ ದೇಶದಲ್ಲಿ ನಿರ್ಮಾಣವಾದ ಪರಿಸ್ಥಿತಿ ಮತ್ತು ಸಂಘರ್ಷಗಳನ್ನ ತೆರೆಯ ಮೇಲೆ ತೋರಿಸಲಾಗ್ತಾ ಇದೆ. ಈ ಸಿನಿಮಾ ಕಾಂತಾರ ಚಿತ್ರದಂತೆ ದೇಶಾದ್ಯಂತ ತಲುಪುವ ಸಾಧ್ಯತೆ ಇದೆ. ಕಾಂತಾರ ಸಿನಿಮಾದಲ್ಲೂ ಕೂಡ ತಮ್ಮ ಪ್ರದೇಶವನ್ನ ಉಳಿಸಿಕೊಳ್ಳಲು ಒಂದು ಜನಾಂಗ ಹೋರಾಡುವ ಕತೆ ಇದೆ. ಅದರಂತೆ ಕಾಟೇರ ಕೂಡ ಭೂಮಿಗಾಗಿ ದಂಗೆ ಏಳುವ ನಾಯಕನ ಕಥೆಯನ್ನ ಒಳಗೊಂಡಿದೆ. ಹಾಗಾಗಿ ಈ ಸಿನಿಮಾ ಕೂಡ ಯೂನಿವರ್ಸಲ್ ಆಗಿ ತಲುಪುವ ಸಾಧ್ಯತೆ ಇದೆ. ಸದ್ಯ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಕಾಟೇರ ಚಿತ್ರದ ಟೀಸರ್ ಎಡಿಟಿಂಗ್ ಕೆಲಸ ಶುರುವಾಗಿದೆ. ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಕ್ತಾಯವಾಗಿರೋದ್ರಿಂದ ಅದ್ದೂರಿ ಸನ್ನಿವೇಶಗಳನ್ನ ಟೀಸರ್ನಲ್ಲಿ ನೋಡುವ ಭಾಗ್ಯ ಅಭಿಮಾನಿಗಳಿಗೆ ಸಿಕ್ಕರೂ ಸಿಗಬಹುದು. ಒಂದು ವೇಳೆ ಟೀಸರ್ ಹೊರಬರದೇ ಇದ್ರೂ ಫಸ್ಟ್ ಗ್ಲಿಂಪ್ಸ್ ಬರೋದಂತೂ ಪಕ್ಕ. ನೈಜ ಘಟನೆಗಳನ್ನು ಆಧರಿಸಿ ಅದ್ದೂರಿಯಾಗಿ ನಿರ್ಮಾಣವಾಗ್ತಾ ಇರುವ ಈ ಸಿನಿಮಾದ ಯಾವುದೇ ದೃಶ್ಯಗಳು ಲೀಕ್ ಆಗದಂತೆ ಚಿತ್ರತಂಡ ಎಚ್ಚರಿಕೆ ವಹಿಸಿದೆ. ಹಾಗಾಗಿ ಅಭಿಮಾನಿಗಳು ಈ ಸಿನಿಮಾ ಹೇಗೆ ಮೂಡಿಬರಲಿದೆ ಅನ್ನೋದನ್ನ ತಿಳಿದುಕೊಳ್ಳಲು ಗಣೇಶನ ಹಬ್ಬದವರೆಗೂ ಕಾಯಲೇಬೇಕು. ಈ ಸಿನಿಮಾವನ್ನ ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡಬೇಕು ಅನ್ನೋದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಆಸೆಯಾಗಿತ್ತು. ಆದರೆ ಕಾಟೇರನಿಗೆ ಸಾಕಷ್ಟು ಪ್ರಚಾರದ ಅವಶ್ಯಕತೆ ಇದೆ. ಇದೀಗ ಪ್ರಮುಖ ಮಾಧ್ಯಮಗಳು ಕೂಡ ಈ ಚಿತ್ರದ ಸಪೋರ್ಟ್ಗೆ ನಿಂತಿವೆ. ಇನ್ನಷ್ಟು ಕಾಳಜಿ ವಹಿಸಿ ಕಾಟೇರನನ್ನ ತೆರೆಗೆ ತರುವ ಪ್ಲಾನ್ ಅಂತೂ ನಡೀತಾ ಇದೆ, ಅದು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ. ರಂಜಿತ್ ಶೆಟ್ಟಿ, ಫಿಲ್ಮ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.